ವಾರ್ತೆಗೆ ಸ್ವಾಗತ. ಯಾದಗಿರಿ ಸುದ್ದಿ ಬ್ರೇಕಿಂಗ್ ನ್ಯೂಸ್. ಚುನಾವಣೆ ನೀತಿ ಸಂಹಿತೆ ಜಾರಿ ಇದ್ದರೂ ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಅಕ್ರಮ ಮರಳು ಸಾಗಾಟ. ಹುಣಸಗಿ ತಾಲೂಕಿನ ಆಡಳಿತ ಸಂಪೂರ್ಣ ವಿಫಲ. ಚೆಕ್ಪೋಸ್ಟ್ನಲ್ಲಿ ಹಾದು ಹೋದರೂ ಜಾಣಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳು. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಹುಣಸಗಿಯಲ್ಲಿ ಅಕ್ರಮ ಮರಳು ಸಾಗಾಟ, ಸೇನೆಯಿಂದ ಆರೋಪ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಓವರ್ಲೋಡ್ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಸಾಗಾಟ. ಸೂಕ್ತ ಕ್ರಮಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಆಗ್ರಹ. ಹೌದು, ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದರೂ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಮಾಳನೂರು ಚೆಕ್ಪೋಸ್ಟ್ ಹಾಗೂ ಇತರೆ ಚೆಕ್ಪೋಸ್ಟ್ ಕಡೆಗಳಲ್ಲೂ ಅಕ್ರಮವಾಗಿ ಮರಳು ಸಾಗಾಟ ಮಾಡಲಾಗುತ್ತಿದೆ ಎಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಕಾಶಿನಾಥ್ ನಾಟೆಕಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಅವರು, ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ, ಆದರೆ ಹುಣಸಗಿ ತಾಲೂಕಿನ ಮಾಳನೂರು ಚೆಕ್ಪೋಸ್ಟ್ ಹತ್ತಿರ ಅಕ್ರಮವಾಗಿ ಮರಳು ದಾಸ್ತಾನು ಮಾಡಿ ರಾತ್ರೋರಾತ್ರಿ ಓವರ್ಲೋಡ್ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಸಾಗಾಟ ಮಾಡುತ್ತಿದ್ದಾರೆ. ಚೆಕ್ಪೋಸ್ಟ್ನಲ್ಲಿಯೇ ಹಾದು ಹೋದರೂ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಮೌನ ವಹಿಸುತ್ತಿರುವುದು ವಿಪರ್ಯಾಸ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮಾಧ್ಯಮಗಳ ಮೂಲಕ ಆಗ್ರಹಿಸಿದರು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಗಿದ್ದರೂ ಕೂಡ ಮಾಳೂರು ಚೆಕ್ಪೋಸ್ಟ್ನಲ್ಲಿ ಎಲ್ಲ ಅಧಿಕಾರಿಗಳ ಕೈವಾಡದಿಂದ ಇಡೀ ಯಾದಗಿರಿ ಜಿಲ್ಲೆಯ ಮರಳು ಮಾಫಿಯನ್ನು ತಡೆಯಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವಿಫಲವಾಗಿದೆ. ಇವತ್ತು ಚುನಾವಣೆ ಅಧಿಕಾರಿಗಳು ಚೆಕ್ಪೋಸ್ಟಲ್ಲಿ ಅಷ್ಟೊಂದು ಬಂದೋಬಸ್ತ್ ಆಗಿದ್ದರೂ ಕೂಡ ಇಡೀ ರಾತ್ರಿ ಹಗಲು ಅನ್ನದೆ ಏನು ಕರ್ನಾಟಕದ ಏನು ಯಾದಗಿರಿ ಜಿಲ್ಲೆಯ ಮರಳು ಮಾಫಿಯಾ ತುಂಬ ಹೆಚ್ಚಾಗಿದೆ. ದಯವಿಟ್ಟು ಯಾದಗಿರಿ ಜಿಲ್ಲಾಧಿಕಾರಿಗಳು ಇವಾಗಲೇ ಮಾಳೂರು ಚೆಕ್ಪೋಸ್ಟಿಗೆ ಹೋಗಿ ಅಲ್ಲಿರುವಂಥ ಸ್ಟಾಕ್ ಮಾಡಿರುವಂಥ ಉಸಿರನ್ನ ತಾವು ತಮ್ಮ ವಶಕ್ಕೆ ತಗೊಂಡು ಅದನ್ನು ಸರ್ಕಾರದ ವಸ್ತು ಸರ್ಕಾರಕ್ಕೆ ಕಾಪಾಡುವಂಥ ಕೆಲಸ ಯಾದಗಿರಿ ಜಿಲ್ಲಾಧಿಕಾರಿಗಳು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮತ್ತು ಇದೇ ರೀತಿ ನಮ್ಮ ಏನು ಸರ್ಕಾರದ ವಸ್ತುಗಳು ಕಲ್ಲು ಮಣ್ಣು ಮತ್ತು ಭೂಮಿಯನ್ನು ಹಗದು ಹಾಳು ಮಾಡುವಂಥ ಏನು ಈ ಭ್ರಷ್ಟ ಮಾಫಿಯಾದವ್ರಿಗೆ ಕೂಡಲೇ ಅವ್ರಿಗೆ ಕಾನೂನು ಕ್ರಮ ತಗೊಂಡು ಅವ್ರಗಳಿಗೆಲ್ಲ ಅವ್ರ ಗಾಡಿಗಳೆಲ್ಲ ಸೀಸ್ ಮಾಡಿ ಕೂಡಲೇ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಯವಿಟ್ಟು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಿದ್ದೀವಿ. ಜೈ ಭೀಮ್. ನಮ್ಮ ಬುದ್ಧ.